ನಿನ್ನೆ May 1, 2019 ತೆಲುಗು ಸೂಪರ್ ಸ್ಟಾರ್ ಮಹೇಶ್ ಬಾಬು ನಾಯಕತ್ವದ ಮಹರ್ಷಿ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ ಹೈದರಾಬಾದ್ ನಲ್ಲಿ ನೆರವೇರಿತು. ನಟಿ ಪೂಜಾ ಹೆಗಡೆ ಮಹೇಶ್ ಬಾಬು ಅವರಿಗೆ ನಾಯಕಿಯಾಗಿ ನಟಿಸಿದ್ದಾರೆ. ಇವೆಂಟ್ ನಲ್ಲಿ ಮಹರ್ಷಿ ಚಿತ್ರದಲ್ಲಿ ಮಹೇಶ್ ಜೊತೆ ತೆರೆ ಹಂಚಿಕೊಂಡ ಬಗ್ಗೆ ಖುಷಿ ವ್ಯಕ್ತಪಡಿಸಿದ ನಟಿ ಪೂಜಾ, ಮಹೇಶ್ ಒಂದು ದಿನ ಯಶಸ್ವಿ ನಿರ್ದೇಶಕರಾಗುತ್ತಾರೆ ಎಂದಿದ್ದಾರೆ. ಮುಂದುವರೆದ ಪೂಜಾ ಹೆಗಡೆ, ಮಹರ್ಷಿ ತಂಡದೊಂದಿಗೆ ಕೆಲಸ ಮಾಡಿದ್ದು ನನ್ನ ಜೀವನದಲ್ಲಿ ಮರೆಯಲಾಗದ ಅನುಭವ. ನಾನು ಮಹೇಶ್ ಅವರಿಂದ ಬಹಳಷ್ಟು ಒಳ್ಳೆಯ ವಿಷಯಗಳನ್ನ ಕಲಿತಿದ್ದೇನೆ. ಅವರ ಧ್ವನಿಯ ಮಾಡ್ಯುಲೇಷನ್ ಅತ್ಯದ್ಭುತವಾಗಿರುತ್ತದೆ. ಅವರು ಒಂದು ದಿನ ಖಂಡಿತವಾಗಿಯೂ ಯಶಸ್ವಿ ನಿರ್ದೇಶಕರಾಗುತ್ತಾರೆ. ಅವರ ದೃಷ್ಟಿಕೋನವು ತುಂಬಾ ವಿಭಿನ್ನವಾಗಿದೆ ಮತ್ತು ವಿಶಿಷ್ಟವಾಗಿದೆ ಎಂದು ಹೇಳಿದ್ದಾರೆ. ತಕ್ಷಣವೇ ಮುಗುಳ್ನಗುತ್ತಾ ಸ್ಟಾರ್ ನಟ ಮಹೇಶ್ ಬಾಬು ಅವರು, ನಾನು ಎಂದಿಗೂ ನಿರ್ದೇಶನ ವೃತ್ತಿಗೆ ಹೋಗುವುದಿಲ್ಲ, ಅದು ನನ್ನ ಕೆಲಸವಲ್ಲ. ನಾನು ನಿರ್ದೇಶಕನಾಗಿ ನನ್ನನ್ನು ಊಹಿಸಿಕೊಳ್ಳಲು ಕೂಡ ಸಾಧ್ಯವಿಲ್ಲ. ನಾನು ನಟನಾಗಿದ್ದೇನೆ ಮತ್ತು ನಾನು ಮಾಡಬೇಕಾಗಿರುವುದೆಂದರೆ ನನ್ನ ಅಭಿನಯದ ಪ್ರತಿಭೆಯೊಂದಿಗೆ ಪ್ರೇಕ್ಷಕರನ್ನ ಮನರಂಜಿಸುವುದು ಅಷ್ಟೇ ಆಗಿದೆ. ನಾನು ನನ್ನ ಕೆಲಸವನ್ನ ಮಾಡುತ್ತೇನೆ, ಹಾಗೆ ನಿರ್ದೇಶಕರು ಅವರ ಕೆಲಸ ಮಾಡಲಿ ಎಂದು ನಗುತ್ತಾ ಹೇಳಿದ್ದಾರೆ. ಇವೆಂಟ್ಗೆ ಸೇರಿದ್ದ ಜನರು ಪೂಜಾ ಹೆಗಡೆ ಮಾತಿಗೆ ಚಪ್ಪಾಳೆ ತಟ್ಟಿದ್ದಾರೆ, ಹಾಗೆ ಮಹೇಶ್ ಮಾತಿಗೆ ಡಬಲ್ ಚಪ್ಪಾಳೆ ತಟ್ಟಿದ್ದಾರೆ. ಒಟ್ಟಿನಲ್ಲಿ ಬಹಳಷ್ಟು ನಿರೀಕ್ಷೆ ಹುಟ್ಟಿಸಿರುವ ಮಹರ್ಷಿ ಚಿತ್ರವು ಇದೇ ತಿಂಗಳು 9ಕ್ಕೆ ಅಂದ್ರೆ May 9, 2019 ಜಗತ್ತಿನಾದ್ಯಂತ ಬಿಡುಗಡೆ ಆಗಲಿದೆ. ಸೂಪರ್ ಸ್ಟಾರ್ ಮಹೇಶ್ ಬಾಬು ಅವರ 25ನೇ ಚಿತ್ರವಾಗಿರುವ ಮಹರ್ಷಿ ಸೂಪರ್ ಹಿಟ್ ಆಗೋದ್ರಲ್ಲಿ ಯಾರಿಗೂ ಸಂಶಯ ಇಲ್ಲ ಎಂದು ಹೇಳಲಾಗುತ್ತಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ.